ನಮಸ್ಕಾರ ವೀಕ್ಷಕರೇ, ಜೆಎಸ್ಎಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಗುಳೇದ್. ವಿಜಯಪುರ ಜಿಲ್ಲೆಯ ತಾಲೂಕಿನ ರೂಡಿಗಿ ಗ್ರಾಮದಲ್ಲಿ ಇಂದು ಮಣ್ಣು ಉಳಿಸಿ ಅಭಿಯಾನದ ಅಂಗವಾಗಿ ಅನ್ನದಾತನಿಗೆ ಮೊದಲ ಆದ್ಯತೆ ನೀಡಿ ಎಂಬ ಬಾವುಟಗಳನ್ನು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ 21 ಜನರ ಬೈಕ್ಗಳಿಗೆ ಬಾವುಟಗಳನ್ನು ಹಾಕುವ ಮೂಲಕ ಶ್ರೀ ಸೇವಾಲಾಲ್ ಮಣ್ಣು ಮಿತ್ರ ಸ್ವಯಂ ಸೇವಕರ ಸಂಘ ಸ್ಥಾಪಿಸಲಾಯಿತು. ಗ್ರಾಮದ ಶ್ರೀ ವಿಠಲ ರುಕ್ಮಿಣಿ ದೇವಸ್ಥಾನದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಣ್ಣು ಉಳಿಸಿ ಅಭಿಯಾನದ ಸಂಘಟಕರಾದ ಬಸವರಾಜ್ ಬಿರಾದರ್ ಅವರು ಮಣ್ಣು ಉಳಿಸುವ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿದರು. ಜಗತ್ತಿನಲ್ಲಿ ಪ್ರಕೃತಿ ಮರಳಿ ಪುನಶ್ಚೇತನಗೊಳಿಸಲು ಸಾಧ್ಯವಾಗದ ಹಂತ ತಲುಪುತ್ತಿದೆ. ಆದ ಕಾರಣ ಇದು ಜಾಗತಿಕ ಸಮಸ್ಯೆಯಾಗಿದೆ. ಜಗತ್ತಿನ ಎಲ್ಲ ನಾಯಕರು ಎಚ್ಚೆತ್ತುಕೊಂಡು ಪ್ರಕೃತಿಗೆ ಪೂರಕ ಕಾನೂನು ಜಾರಿಗೊಳಿಸುವ ಅವಶ್ಯಕತೆ ಇದೆ ಎಂದರು. ಮಣ್ಣು ಉಳಿಸಿ ಅಭಿಯಾನದ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮಣ್ಣು ಪುನಶ್ಚೇತನ ಕಾನೂನು ನೀಡಲಾಗಿದೆ. ಸದರಿ ಕಾನೂನು ಅನುಷ್ಠಾನವಾದರೆ ದನಕರುಗಳ ಆಧಾರಿತ ಕೃಷಿ, ಗಿಡಮರ ಆಧಾರಿತ ಕೃಷಿ ಹಾಗೂ ಸಾವಯವ ಕೃಷಿ ಮಾಡುತ್ತಿರುವ ರೈತರಿಗೆ ದೊಡ್ಡ ಪ್ರಮಾಣದ ಪ್ರೋತ್ಸಾಹಧನ ದೊರೆಯುವುದು. ಹಾಗಾಗಿ ಎಲ್ಲ ರೈತರು ಒಗ್ಗೂಡಿ ಸದರಿ ಕಾನೂನು ಅನುಷ್ಠಾನಗೊಳಿಸಲು ಬೇಡಿಕೆ ವ್ಯಕ್ತಪಡಿಸಲೇಬೇಕು ಎಂಬ ಸಲಹೆ ನೀಡಿದರು. ಈ ಕಾರಣಕ್ಕಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ 30,000 ಮಣ್ಣು ಮಿತ್ರ ಸ್ವಯಂ ಸೇವಕರನ್ನು ಸೃಷ್ಟಿಸಿ ಅವರ ಬೈಕ್ಗಳಿಗೆ ಅನ್ನದಾತನಿಗೆ ಮೊದಲ ಆದ್ಯತೆ ನೀಡಿ ಬಾವುಟ ಹಾಕುವ ಮೂಲಕ 1,100 ಸ್ವಯಂ ಸೇವಕರ ಸಂಘಗಳನ್ನು ಸ್ಥಾಪನೆ ಮಾಡುವ ಯೋಜನೆ ಇದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಎತ್ತು ಆಧಾರಿತ ಕೃಷಿ ನಾಶವಾಗಿರುವುದರಿಂದ ಎಲ್ಲಾ ಗ್ರಾಮಗಳಲ್ಲಿ ಬೆರಳೆಣಿಕೆಯಷ್ಟು ಎತ್ತುಗಳನ್ನು ಕಾಣುತ್ತಿದ್ದೇವೆ. ಎತ್ತುಗಳು ಮತ್ತು ಗೋವು ಆಧಾರಿತ ಕೃಷಿ ಪುನಶ್ಚೇತನಗೊಳ್ಳಬೇಕಾದರೆ ಮಣ್ಣು ಪುನಶ್ಚೇತನ ಕಾನೂನು ಅನುಷ್ಠಾನಗೊಳಿಸಲು ಅನ್ನದಾತನಿಗೆ ಮೊದಲು ಆದ್ಯತೆ ನೀಡಬೇಕಾದ ಅವಶ್ಯಕತೆ ಬಂದೊದಗಿದೆ. ಇದೇ ಕಾರಣಕ್ಕಾಗಿ ಆಧ್ಯಾತ್ಮಿಕ ನಾಯಕರ ಜನ್ಮಸ್ಥಳಗಳಲ್ಲಿ ಮಣ್ಣು ಉಳಿಸಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಅವರ ಭಕ್ತರಿಗೆ ಸಂದೇಶ ನೀಡುವ ಪ್ರಯತ್ನವನ್ನು ಮಣ್ಣು ಉಳಿಸಿ ಅಭಿಯಾನದ ಸ್ವಯಂ ಸೇವಕರಿಂದ ನಡೆಯುತ್ತಿದೆ. ಶ್ರೀ ಗುರುನಾಥ್ ರಾಠೋಡ್ ಹಾಗೂ ಶ್ರೀ ಚಿದಾನಂದ್ ರಾಠೋಡ್ ಅವರನ್ನು ಶ್ರೀ ಸೇವಾಲಾಲ್ ಮಣ್ಣು ಮಿತ್ರ ಸ್ವಯಂ ಸೇವಕರ ಸಂಘದ ಸಂಪರ್ಕ ಮಿತ್ರರನ್ನಾಗಿ ಆಯ್ಕೆ ಮಾಡಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಬೆಲ್ಲದ್ ಹಾಗೂ ಗ್ರಾಮದ ಹಿರಿಯರಾದ ಶ್ರೀ ಎಸ್ಪಿ ಸೇವಾಲಾಲ್ ಅವರು ಹಾಗೂ ಇನ್ನುಳಿದ ಗ್ರಾಮಸ್ಥರು ಹಿರಿಯರು ಉಪಸ್ಥಿತರಿದ್ದರು. ವರದಿಗಾರರು ಶ್ರೀ ಅಭಿಷೇಕ್ ಬಿರಾದಾರ್. ಮುಂದಿನ ಸುದ್ದಿ ನೋಡಲು ಜೆಎಸ್ಎಸ್ ನ್ಯೂಸ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮಣ್ಣಿನ ನಾಶದಿಂದ ಜಗತ್ತಿನ ಅರ್ಥಕ್ಕಿಂತಲೂ ಹೆಚ್ಚು ಭೂಮಿ ಮರುಭೂಮಿಯಾಗಿ ಪರಿವರ್ತಿತವಾಗುತ್ತಿದೆ ಎಂದು ವಿಶ್ವಸಂಸ್ಥೆ ಹೇಳುತ್ತಿರುವುದನ್ನು ಅರಿತಿದ್ದೇನೆ. ಮಣ್ಣಿನ ನಾಶಕ್ಕೆ ಮೂಲ ಕಾರಣ ನಾಶವಾಗುತ್ತಿರುವ ದನಕರುಗಳ ಆಧಾರಿತ ಕೃಷಿ, ಗಿಡಮರಗಳ ಆಧಾರಿತ ಕೃಷಿ ಹಾಗೂ ಬಹುಬೆಳೆ ಕೃಷಿ ಪದ್ಧತಿಗಳು ಎಂಬುದು ತಿಳಿದಿದೆ. ಈ ಕೃಷಿ ಪದ್ಧತಿಗಳನ್ನು ಪ್ರೋತ್ಸಾಹಿಸುವ ಮಣ್ಣು ಪುನಶ್ಚೇತನ ಕಾನೂನು ಅನುಷ್ಠಾನವಾದರೆ ಖಂಡಿತ ರೈತರು ಸ್ವಪ್ರೇರೇಪಣೆಯಿಂದ ಮಣ್ಣು ಉಳಿಸುವ ಕಾರ್ಯದಲ್ಲಿ ಸಾಧ್ಯ ಎಂಬುದು ಮನವರಿಕೆಯಾಗಿದೆ. ನನ್ನ ಮತ್ತು ದೇಶದ ಒಳಿತನ್ನು ಒಳಗೊಂಡ ಮಣ್ಣು ಪುನಶ್ಚೇತನ ಕಾನೂನು ಅನುಷ್ಠಾನ ಆಗುವವರೆಗೆ ನನ್ನ ಬೈಕ್ ಮೇಲೆ ಅನ್ನದಾತನಿಗೆ ಮೊದಲ ಆದ್ಯತೆ ನೀಡಿ ಎಂಬ ಬಾವುಟವನ್ನು ಹಾಕಿ ಮಣ್ಣು ಮಿತ್ರ ಎಂಬ ಸ್ವಯಂ ಸೇವಕನಾಗಿ ಜನ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗುತ್ತೇನೆ. ಮಣ್ಣು ಪುನಶ್ಚೇತನ ಕಾನೂನಿನ ಅಡಿಯಲ್ಲಿ ರೈತರಿಗೆ ಸಾವಯವ ಇಂಗಾಲದ ಪ್ರಮಾಣಕ್ಕೆ ಅನುಗುಣವಾಗಿ ಪ್ರೋತ್ಸಾಹನ ದೊರೆಯುವವರಿಗೆ ನನ್ನ ಬೈಕ್ ಮೇಲೆ ಹಾಕಿದ ಬಾವುಟವನ್ನು ಕೆಳಗೆ ಇಳಿಸದೆ ಜನ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗುತ್ತೇನೆ ಎಂದು ಶ್ರೀ ಸೇವಾಲಾಲರ ಸಾಕ್ಷಿಯಾಗಿ ಈ ಪ್ರತಿಜ್ಞೆ ಮಾಡುತ್ತೇನೆ.